ಕರ್ನಾಟಕ ಪಟ್ಟಣದಲ್ಲಿ ಕಳೆದ 5 ತಿಂಗಳ ಹಿಂದಷ್ಟೇ ಸಾಮಾಜಿಕ ಸೇವಾ ಸಂಕಲ್ಪದೊಂದಿಗೆ ಅಸ್ತಿತ್ವಕ್ಕೆ ಬಂದ ಶ್ರೀಮತಿ ಅಯ್ಯಮ್ಮ ಬೂದಿರೆಡ್ಡಪ್ಪ ಚಾರಿಟಬಲ್ ಟ್ರಸ್ಟ್ ಈಗಾಗಲೇ ಸಮಾಜದಲ್ಲಿನ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ವ್ಯಾಸಂಗಕ್ಕಾಗಿ ಆರ್ಥಿಕ ನೆರವು ನೀಡುತ್ತಾ ಸಾರ್ಥಕತೆ ಮೆರೆಯುತ್ತಿದೆ ಇದೀಗ ದೀಪಾವಳಿ ಅಂಗವಾಗಿ ಟ್ರಸ್ಟ್ ವತಿಯಿಂದ ರವಡಕುಂದದ ಶ್ರೀ ಲಕ್ಷ್ಮಿ ಬಂಡೆ ರಂಗನಾಥ ಸ್ವಾಮಿ ದೇಗುಲದಲ್ಲಿ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಸಮಾಜದ ಶ್ರೀಗಳು ಗಣ್ಯರು ಉಪಸ್ಥಿತರಿದ್ದು ಟ್ರಸ್ಟ್ನ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು ರತ್ನಾಕರ ದೇವತ ಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜಾರ್ಷಿ ರತ್ನಾಡ್ಯಾಂ ವಂದೇ ಭಾರತ ಮಾತರಂ ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪಯಾ प्रातः स्मरणीयरागिरुव जगदादि जगद्गुरु रेणुकादि पंच आचार्यरन्न जगज्योति बसवेश्वररन्न नाडिन एल्ल संत महंतरन्न दार्शनिकरन्न शिवशरणर पादगळन्न बंदिद्दे ई ओंदु उद्घाटन आगद नोडि एनु नडेता इदे अंत हेळि इल्लि बंद कुंतकोंडे श्रीमते अय्यम्म गंडादि दिवंगत बूदिरेड्डप्प चैरिटबल ट्रस्ट कार्टिगे उद्घाटन आगिदे तुंबा ओळ्ळे केलस इवत् नोड्री यारू बेरे ऐनोनकू ट्रस्ट न प्रारंभ मातर इवर सर और ते तर मेले ट्रस्ट न प्रारंभार तुम्बा वेलस सार्थक जीवन अंत ना वैयक्तिक अभिप्राय व्यक्तपड़ी इवत बेरे बेरे ऐन को नो ते तर उलसकोस्कर यारू केस अंतर्रेलू नमस्कार बेकिन हब्ब दीपावलिया हार्दिक शुभाशय ನನ್ನ ಹೆಸರು ವನ್ನಪ್ಪತಂದೆ ಲಕ್ಷ್ಮಣ ನಾಯಕ ನನ್ನ ಊರು ಅಗೆದ ನಾನು ಚಿಕ್ಕನಿಂದಲೇ ಓದುವುದರಲ್ಲಿ ತುಂಬಾ ಆಸಕ್ತಿ ಉಳ್ಳವನು ನನ್ನ ಪ್ರಾಥಮಿಕ ಶಿಕ್ಷಣ ಅಗೆದ ಮತ್ತು ಪ್ರೌಢ ಶಿಕ್ಷಣ ಜಿಎಚ್ಎಸ್ ಚಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಮುಗಿದಿದ್ದು ನನ್ನ ದ್ವಿತೀಯ ಪಿಯುಸಿಯು ಶ್ರೀ ಗಶಿದೇಶ್ವರ ಮಹಾವಿದ್ಯಾಲಯ ಕೊಪ್ಪಳದಲ್ಲಿ ಮುಗಿದಿದ್ದು ಮತ್ತು ನನ್ನ ಬಿಎ ಪದವಿಯು ಶ್ರೀ ಎಚ್ಆರ್ಎಸ್ಎಂ ಮಹಾವಿದ್ಯಾಲಯ ಗಂಗೋತ್ರಿಯಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ತೇರ್ಗಡೆ ಹೊಂದಿದ್ದೇನೆ ನಾನು ಚಿಕ್ಕನಿಂದಲೇ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವಗಳನ್ನು ಅನುಸರಿಸುತ್ತಾ ಬಂದವನು ಮತ್ತು ಅವರ ಜೀವನ ಚರಿತ್ರೆಗೆ ಪ್ರಭಾವಿತವಾಗಿದ್ದನು ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಲ್ಎಲ್ಬಿ ಪದವಿಯನ್ನು ಓದಬೇಕೆಂದ ಆಸೆಯನ್ನು ಹೊಂದಿದ್ದು ನನಗೆ ಶ್ರೀಮತಿ ಅಯ್ಯಮ್ಮ ಬುದ್ರೆಡ್ಡಪ್ಪ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನನಗೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡುವುದರ ಮೂಲಕ ನನ್ನ ಆಸೆಗೆ ಜೀವ ತುಂಬಿದಂತಾಗಿದೆ ಈ ಟ್ರಸ್ಟ್ ಇನ್ನಿತರ ನನ್ನಂತ ಅನೇಕ ವಿದ್ಯಾರ್ಥಿಗಳಿಗೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಶ್ರೀಮತಿ ಅಯ್ಯಮ್ಮ ಬೂದಿರೆಡ್ಡಪ್ಪ ಎಜುಕೇಶನ್ ಅಲ್ಲಿನ ಚಾರಿಟಬಲ್ ಟ್ರಸ್ಟ್ ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ ಇವತ್ತು ನಾವು ದೀಪಾವಳಿ ಅಮಾವಾಸ್ಯೆ ದಿನ ನಾನು ಪ್ರತಿ ಅಮಾವಾಸ್ಯೆ ಇಲ್ಲಿ ಈ ದೇವಸ್ಥಾನ ಬರ್ತೀನಿ ಯಾಕಂದ್ರೆ ಮನೆ ದೇವರು ಗುರುಗಳು ಹೇಳಿದ್ವಿ ನಾವು ಮುಂದೆ ಇಲ್ಲ ಅನ್ನ ಸಂತರ್ಪಣ ಕಾರ್ಯಕ್ರಮ ಮಾಡಿಕೊಟ್ಟು ಚೆನ್ನಾಗಿತ್ತು ಅಂತ ಈ ಅನ್ನ ಸಂತರ್ಪಣ ಕಾರ್ಯಕ್ರಮ ಜೊತೆಗೆ ನಾನು ವೈಯಕ್ತಿಕ ಮಾಡೋದಕ್ಕಿಂತ ನಮ್ಮ ಸಂಸ್ಥೆ ವತಿಯಿಂದ ಮಾಡಿದ್ರೆ ಸಂಸ್ಥೆ ಇರೋದನಾದರೂ ನಾಲ್ಕು ಜನ ಗೊತ್ತಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಸಂಸ್ಥೆ ವತಿಯಿಂದ ಇನಾಗ್ರಲ್ ಅಂತಾನೆ ಅನ್ಕೊಂಡಿದ್ದೀನಿ ಯಾಕಂದ್ರೆ ಇದುವರೆಗೂ ನಾನು ಯಾವುದೇ ಕಾರ್ಯಕ್ರಮ ಈ ಟ್ರಸ್ಟ್ ವತಿಯಿಂದ ಕೊಟ್ಟಿಲ್ಲ ಬದಲಾಗಿ ಬರೀ ಮಕ್ಕಳನ್ನು ಓದಿಸೋದ ಕಡೆ ಮಾತ್ರ ಗಮನ ಕೊಡ್ತೀವಿ ಹಾಗಾಗಿ ಇವತ್ತು ಈ ಊರಿನ ಮುಖಂಡರು ಈ ದೇವಸ್ಥಾನದ ಅಧ್ಯಕ್ಷರು ಮತ್ತೆ ಗುರುಗಳು ಮತ್ತೆ ನಮ್ಮ ಗುರುಗಳು ಮತ್ತೆ ಈ ಊರಿನ ಹಿರಿಯರು ಎಲ್ಲರೂ ಬಂದಿದ್ದೀವಿ ನಿಮ್ಮ ಕಡೆಯಿಂದ ನಿಮಗೆ ಎಲ್ಲರಿಗೂ ನಾನು ಈ ಟ್ರಸ್ಟ್ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತೀನಿ ಲಕ್ಷ್ಮೀ ಬಂಡೆ ರಂಗನಾಥ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣ ಕಾರ್ಯಕ್ರಮ ಬಂದಿದೆ ಈ ಟ್ರಸ್ಟ್ ಚಾಲನೆಗೊಂಡು ಈಗಾಗಲೇ 5 ತಿಂಗಳು ಆಗ್ತಾ ಬಂತು ಈ ಟ್ರಸ್ಟ್ ವತಿಯಿಂದ ನಾವು ಈಗಾಗಲೇ ಮಕ್ಕಳನ್ನ ಓದಿಸ್ತಾ ಇದ್ದೀವಿ ಯಾರು ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅಂತವರನ್ನ ನಾವು ಗುರುತಿಸಿ ಈ ಟ್ರಸ್ಟ್ ವತಿಯಿಂದ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅವರು ಏನು ಓದುತ್ತಾರೆ ಅವರ ಇಚ್ಛೆ ಏನು ಅನ್ನೋದನ್ನು ತಿಳಿದುಕೊಂಡು ಅವರನ್ನ ಈಗಾಗಲೇ ಅಡ್ಮಿಷನ್ ಮಾಡಿಸಿದ್ದೀವಿ ಒಂದಿಬ್ಬರನ್ನ ಹಾಗಾಗಿ ಈ ಟ್ರಸ್ಟ್ ಅನ್ನು ಇನ್ನು ಎಷ್ಟು ದಿನ ಅಂತ ಎಷ್ಟು ಜನರಿಗೆ ಗೊತ್ತಾಗಿರಲಿಲ್ಲ ಇದರ ಬಗ್ಗೆ ಟ್ರಸ್ಟ್ ಇದೇನೋ ಇಲ್ಲೋ ಅಂತ ನಾವು ಸುಮ್ಮನೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಅದರ ಮೂಲಕ ಮಾಡಿದ್ವಿ ಅಷ್ಟೇ ರಿಜಿಸ್ಟರ್ ಮಾಡಿಸಿ ಈಗಾಗಲೇ 5 ತಿಂಗಳು ಆಯ್ತು ಅದರದ್ದು ಅಕೌಂಟ್ ಮಾಡ್ಕೊಂಡಿದ್ದೀವಿ ನಾವು ಆಲ್ರೆಡಿ ನಮ್ಮದೇ ಅಂತ ಫ್ರೆಂಡ್ಸ್ ಗ್ರೂಪ್ ಇದೆ ಅವ್ರು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸತಕ್ಕಂತ ಎಲ್ಲ ಗಣ್ಯರಿಗೆ ಮತ್ತು ಫ್ಯಾಮಿಲಿಗಳಿಗೆ ಚಾಲೆಂಜರ್ ಟ್ರಸ್ಟ್ ವತಿಯಿಂದ ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವೀಕರಿಸುತ್ತೇನೆ ಕೇಳ್ಕೊಳ್ತೀನಿ
ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಧನ್ಯವಾದ.